ವಿಷ್ಣು ಎಲ್ಲ ತುಂಬ ತುಂಬ ಸಿಂಹ ಅಂತ ನಾವೇನು ನೋಡ್ತೀವಿ ಅವ್ರ ಹೆಸರು ಹಂಗಿದ್ರೆ ಬಟ್ ಈಸ್ ವೆರಿ ನೈಸ್ ಪರ್ಸನ್ ಮುಗ್ಧ ಮನಸ್ಸು ಮಗು ಥರ ಮಾತು ಹಾಗೆ ಇರ್ತಿದ್ರು ಆ್ಯಂಡ್ ಸೆಟ್ಟಲ್ಲಿ ಸುಮಾರು ಸಲ ಅಪ್ರಿಷಿಯೇಟ್ ಮಾಡ್ತಿದ್ರು ವೆರಿ ನೈಸ್ ಅಂತ ಹೇಳ್ತಾ ಇದ್ರು ಆ್ಯಂಡ್ ನಂಗೆ ಜುಟ್ಟಿ ಹಿಡ್ದು ಹೇಳಿ ಅವೆಲ್ಲ ಸೀನ್ ಇತ್ತಲ್ಲ ರೇಕ್ಸ್ ಅವರು ರಿಯಲ್ಲ ಅಥ್ವಾ ವಿಗ್ಗ ಇದು ಕೈಗೆ ಬಂದುಬಿಡುತ್ತೆ ಶೋಭ್ರಾಜ್ ಕಿತ್ತಾಕ್ಬಿಡ್ತಾನೆ ಅವನು ರಿಯಲಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ರೇಕ್ಸ್ ಅವರು ಆ್ಯಂಡ್ ಸುಮಾರು ಕಡೆ ಅಪ್ರಿಷಿಯೇಟ್ ಮಾಡೋರು ಅವ್ನು ಬಯ್ಯೋರು ಡಯೆಟ್ ಮಾಡೋದಕ್ಕೆ ಈ ಈ ವಯಸ್ಸಲ್ಲಿ ಎಂಥ ಡಯಟ್ ಈಗೆಲ್ಲ ಚೆನ್ನಾಗಿ ತಿನ್ನಬೇಕು ವರ್ಕೌಟ್ ಮಾಡಬೇಕು ಎಲ್ಲ ಎಲ್ಲಿ ಸಿಗುತ್ತೆ ಪೌಷ್ಟಿಕ ಆಹಾರ ತಿನ್ನಬೇಕು ನೀವು ಅಂತ ಆಮೇಲೆ ಎವ್ರಿ ಡೇ ಮೊಸರನ್ನ ತಿನ್ಸೋರು ಮಧ್ಯಾಹ್ನ ಹೊತ್ತು ಸ್ವಲ್ಪ ಆದರೂ ಮೊಸರನ್ನ ಅನ್ನ ತಿನ್ಬೇಕು ನೀವು ಡಯಟ್ ಡಯಟ್ ನೋಡು ಅಮ್ಮನೂ ಸರಿಯಾಗಿ ತಿನ್ನಲ್ಲ ಅವಸ್ರ ಹೊಸ್ರ ತಿನ್ಬಿಟ್ಟು ಹೋಗ್ಬಿಡೋದು ಅಂತ ಹೇಳಿ ತಿನ್ಸೋರು ಸೊ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಇನ್ನೊಂದು ಸಿನಿಮಾ ಕೂಡ ವಿಷ್ಣು ಸರ್ ಜೊತೆಗೆ ವರ್ಕ್ ಮಾಡಬೇಕಾಗಿತ್ತು ನಾನು ಸರೇ ಹೇಳಿದ್ರಂತೆ ಇಲ್ಲ ಸರಿ ಚೆನ್ನಾಗಿ ಮಾಡ್ತಾರೆ ಈ ಕ್ಯಾರೆಕ್ಟ್ರಿಗೆ ಅಂತ ಬಟ್ ಡೇಟ್ಸ್ ಅಡ್ಜಸ್ಟ್ ಆಗದೆ ಇದ್ದರಿಂದ ಮಾಡೋಕ್ಕಾಗಿಲ್ಲ ಆ್ಯಂಡ್ ಈವನ್ ಚಂದು ಆಲ್ಸೋ ಒಂದು ಆಲ್ಮೋಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಏನೋ ಅಲ್ಲೂ ಒಂದು ಸಾಂಗ್ ಎಲ್ಲ ಇತ್ತು ಸುದೀಪ್ ಸರ್ ಜೊತೆಗೆ ಅಲ್ಲೂ ಒಂದು ದೊಡ್ಡ ಒಂದು ಹಬ್ಬದ ವಾತಾವರಣ ಎವ್ರಿ ಡೇ ಒಂದಷ್ಟು ಜನ ಆರ್ಟಿಸ್ಟು ಎಲ್ಲ ಕ್ರೌಂಡಾಗಿ ಕುತ್ಕೊಂಡು ಮಾತಾಡ್ಕೊಂಡು ಡಿಸ್ಕಸ್ ಮಾಡಿಕೊಂಡು ನಗಾಡ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಅದು ಇವತ್ತಿಗೂ ಚರಿಷ್ ಮಾಡ್ಕೋತೀನಿ ಅದನ್ನೆಲ್ಲ ಇವಾಗ ನಾವು ಸಿರಿಯವ್ರನ್ನ ನೋಡಿದ್ದೀವಿ ಏನು ಬಿಗ್ ಬಾಸಲ್ಲೂ ಕೂಡ ನಮಗೆ ನೀವು ಇಂಡಿವಿಜುವಲ್ ಆಗಿದ್ದಾಗ ಹೇಗಿರ್ತೀರಾ ಹೊರಗಡೆ ಪ್ರಪಂಚದಲ್ಲಿ ಹೇಗಿರ್ತೀರಾ ಅನ್ನೋದೊಂದು ಐಡಿಯಾ ಸಿಕ್ಕಿದೆ ಬಟ್ ಚೈಲ್ಡ್ಹುಡ್ ಅಲ್ಲಿ ಸಿವಿ ಅವರು ಹೇಗಿದ್ದಿದ್ದು ಇಷ್ಟೇ ಸೈಲೆಂಟ್ ಆ್ಯಂಡ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಮಾತಾಡ್ತಿದ್ರ ಮಾತಾಡ್ತಿರ್ಲೇ ನೀವು ಕ್ವೈಟ್ ನಾನು ಆಗ್ಲೂ ತುಂಬಾ ಕ್ವೈಟ್ ನಾನು ಮನೇಲಿ ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಕ್ವೈಟ್ ಆಗಿರ್ತಾ ಇದ್ದೆ ಆ್ಯಂಡ್ ಫಸ್ಟ್ ಬೆಂಚ್ ಸ್ಟೂಡೆಂಟೇನ ನಾನು ಹಿಂದೆ ಬೆಂಚ್ಗೆ ಹೋಗ್ತಾನೇ ಇರಲಿಲ್ಲ ಫಸ್ಟ್ ಬೆಂಚಲ್ಲೇ ಕೂತ್ಕೊಂಡು ಓದ್ತಾ ಇದ್ದಿದ್ದು ಐ ವಾಸ್ ಗುಡ್ ಸ್ಟೂಡೆಂಟ್ ಆಲ್ಸೋ ಡಿಸಿಪ್ಲೀನ್ಡು ಆ ಥರದ್ದೆಲ್ಲನೂ ಇನ್ನು ಮಿಕ್ಕಿದ್ದು ಆಟ ಏನಂದರೆ ಫ್ರೆಂಡ್ಸ್ ಇದ್ದರು ನನಗೆ ಬಟ್ ನನಗೆ ಒಂದು ಸ ಒಂದು ಸ್ವಲ್ಪ ದಿನ ಟೈಮ್ ತಗೊಳತ್ತೆ ಅವ್ರ ಜೊತೆಗೆ ಏನೋ ಆಗೋದಕ್ಕೆ ಮಿಂಗಲ್ ಆಗೋದಕ್ಕೆ ಒಂದು ಸಲ ಆದರೆ ಐ ಆಮ್ ಕಮಿಟೆಡ್ ಟು ಎನಿಬಡಿ ಒಬ್ಬರು ಅಂತ ಎಸ್ ಈಸ್ ಮೈ ಫ್ರೆಂಡ್ ಅಂದರೆ ಹೀಸ್ ಮೈ ಫ್ರೆಂಡ್ ಇಸ್ ಮೈ ಫ್ರೆಂಡ್ ಶಿ ಇಸ್ ಮೈ ಫ್ರೆಂಡ್ ಈಗೂ ಚೈಲ್ಡ್ಹುಡ್ ಫ್ರೆಂಡ್ಸ್ ನನ್ನ ಜೊತೆಗಿದ್ದಾರೆ ಇಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಸೊ ಹಾಗೆ ಐ ಆಮ್ ವೆರಿ ಗುಡ್ ಆ್ಯಂಡ್ ಕಾಮ್ ಡಿಸಿಪ್ಲೀನ್ಡ್ ಗರ್ಲ್ ಆಗಲೂ ಕೂಡ ಆವಾಗಿನ ನಿಮ್ಗೆ ಯಾವ್ದಾದ್ರು ತುಂಬ ಫಾಂಡ್ ಮೆಮರಿ ಅಂತ ಇದೆಯಾ ಮೆಮರಿ ಅಂದರೆ ನಾನು ಸಿ ಪ್ರತಿ ಸಲ ಪ್ರತಿ ವರ್ಷದಲ್ಲಿ ಒಂದು ಐದು ಪ್ರೈಸ್ ಅನ್ನೋದು ನನಗೆ ಇರ್ತಿತ್ತು ಕಂಪಲ್ಸರಿ ಒಂದು ಐದು ಪ್ರೈಸ್ ನನಗೆ ಅನ್ನೋದು ಆಗ್ಬಿಟ್ಟಿತ್ತು ಲೈಕ್ ಒಂದು ಡಾನ್ಸ್ ಇರ್ತಿತ್ತು ಮೋನೋ ಆಕ್ಟಿಂಗ್ ಇರ್ತಿತ್ತು ಸ್ಪೋರ್ಟ್ಸ್ ಅಲ್ಲಿ ಒಂದು ಎರಡು ಮೂರು ಐ ವಾಸ್ ಗುಡ್ ಅಟ್ ಸ್ಪೋರ್ಟ್ಸ್ ಆಲ್ಸೋ ಚೆನ್ನಾಗಿ ಆಟ ಆಡ್ತಿದ್ದೆ ಅಂಡ್ ಕಲ್ಚರಲ್ ಲೀಡರ್ ನಾನು ಸ್ಕೂಲಿಗೆ ಸೊ ಇಲ್ಲೂ ಹೇಳ್ಕೊಡ್ತಿದ್ದೆ ಪ್ರೈಮರಿ ಹೋಗಿ ಹೇಳ್ಕೊಡ್ತಾ ಇದ್ದೆ ಆಲ್ ದಟ್ ಯು ನೋ ಆ ವಯಸ್ಸಿಗೆ ಇಟ್ ಇಸ್ ಲೈಕ್ ಓ ವಾವ್ ಅನ್ನೋ ತರ ನಾನು ಇಲ್ಲೂ ಹೇಳ್ಕೊಡ್ತಿದ್ದೀನಿ ಅದು ಅಂತ ಅಂಡ್ ನನ್ನ ಟೀಚರ್ಗೆ ಹೇಳ್ಕೊಟ್ಟಿದ್ದೆ ನನ್ನ ಸಿಸ್ಟರ್ಗೆ ಆಫ್ರಿಕಾಲ್ ಅವ್ರಿಗೊಂದು ಶೋ ಇತ್ತು ಸೊ ಅವ್ರಿಗೆ ನಾನು ಡಾನ್ಸ್ ಹೇಳ್ಕೊಟ್ಟಿದ್ದೆ ಅವ್ರ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿದ್ರು ಸ್ವೀಟ್ ಸೊ ನೀವು ಸ್ಕೂಲಲ್ಲಿ ಒಬ್ರು ಸ್ಟೂಡೆಂಟ್ ಇರ್ತಾರಲ್ಲ ದಾ ಕ್ಲಾಸ್ಗೂ ಅವ್ರು ಡಾನ್ಸ್ ಹೇಳ